ಹೇಸಿತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಂಗಳೂರಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭದ್ರತೆ ಮತ್ತು ಸುರಕ್ಷತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತ ಬಿ ದಯಾನಂದ್ ರವರು ಪೂರ್ವಭಾವಿ ಸಭೆಯನ್ನ ಕರೆದು ಎಲ್ಲರೊಟ್ಟಿಗೆ ಮಾತುಕತೆಯನ್ನ ನಡೆಸ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಒಂದು ತಾಲೀಮು ಸಹ ನಡೆಸಲಾಗುತ್ತೆ. ಈ ತಾಲೀಮಿನಲ್ಲಿ ಶಾಲಾ ಕಾಲೇಜು ಮಕ್ಕಳು ಸಹ ಭಾಗವಹಿಸಿರ್ತಾರೆ. ಬಿ ದಯಾನಂದ್ ರವರು ಹೇಳುವ ಪ್ರಕಾರ, ಇಡೀ ಒಂದು ಬೆಂಗಳೂರಿನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಸುಮಾರು 1500 ಹೆಚ್ಚು ಸಿಬ್ಬಂದಿಗಳನ್ನ, ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಣ. ಬಿ ದಯಾನಂದ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸಾವಿರದ 583 ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ, ಅಂದ್ರೆ ಮತ್ತು ಟ್ರಾಫಿಕ್ ಸಿಬ್ಬಂದಿಗಳನ್ನ ಇಲ್ಲಿ ಆಯೋಜಿಸಲಾಗಿದೆ. ಹಾಗೆ ಟ್ರ್ಯಾಕಿಂಗ್ ಫೋರ್ಸಸ್ ಕೂಡ ಅಗತ್ಯ ಸಂಖ್ಯೆಯಲ್ಲಿ ಇಲ್ಲಿ ನೇಮಿಸಲಾಗಿದೆ. 10 KSRP ಮತ್ತು CR ತುಕಡಿಗಳನ್ನು, 2 ಅಗ್ನಿಶಾಮಕ ವಾಹನಗಳನ್ನು, 2 ಆಂಬ್ಯುಲೆನ್ಸ್ ವಾಹನಗಳನ್ನು, 4 ಖಾಲಿ ವಾಹನಗಳು, 1 URT ಅಂದರೆ ಕ್ಷಿಪ್ರ ಕಾರ್ಯಾಚರಣೆ ಪಡೆ, 1 D-SWAT, 1 RIV ವಾಹನಗಳನ್ನು ಕೂಡ ನಾವು ಜೊತೆಗೆ ನಮ್ಮ ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಕೂಡ ಇಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ನಮ್ಮ DC ಅವರು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಜಿಲ್ಲಾ ಮಂತ್ರಿಯವರು ಅವರಿಗೆ ಸನ್ಮಾನಿತ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಮಟ್ಟದ ಫಂಕ್ಷನ್ ಇರುವುದರಿಂದ 80 ಜನರು ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ನಲ್ಲಿ ಇದ್ದಾರೆ. ಅದರಲ್ಲಿ 64 ಜನರು ಒಪ್ಪಿಗೆ ಕೊಟ್ಟಿದ್ದಾರೆ, ಅವರು ಬರ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಅವರಿಗೆ ಪ್ರಶಂಸೆ ಪತ್ರವನ್ನು ನೀಡಿ ಅವರಿಗೆ ಸನ್ಮಾನ ಮಾಡ್ತಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸ್ ಅವರು ಸುಮಾರು ಭದ್ರತೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ತಮಗೆ ತಿಳಿಸ್ತಾರೆ. ಅದರಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ ಎಷ್ಟು, ಈಗಾಗಲೇ 100 ಕ್ಯಾಮ್ರಾ ನಾವು CCTV ಇತ್ಯಾದಿ ಇಟ್ಕೊಂಡು ಭದ್ರತೆ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ.